ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಇವತ್ತು ನಾನು ಮ್ಯಾಂಗ್ಳೂರಿನ ಕುಳಾಯಿಯಲ್ಲಿರೋ ಇಸ್ಕಾನ್ ಟೆಂಪಲ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಆನ್ ದ ವೇ ಟು ಇಸ್ಕಾನ್ ಟೆಂಪಲ್, ಹಾಗೆ ನೀವು ಕೂಡ ನನ್ನ ಜೊತೆ ಬನ್ನಿ. ಹೋಗ್ತಾ ಹೋಗ್ತಾ ಇರುವಾಗ ನೋಡಿ ಸೈಡಲ್ಲಿ ಎಷ್ಟು ಚೆನ್ನಾಗಿದೆ ಸೀನರಿ ಅಲ್ವಾ? ಹಾಗೇ ಬಂದೇ ಬಿಡ್ತು ಇಸ್ಕಾನ್ ಟೆಂಪಲ್ ನೋಡಿ. ನೋಡಿದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಎಷ್ಟು ವಿಶಾಲವಾದ ಜಾಗದಲ್ಲಿ ಭವ್ಯವಾಗಿ ತಲೆ ಎತ್ತು ನಿಂತಿದೆ ಇಸ್ಕಾನ್ ಟೆಂಪಲ್. ಅದು ಕೂಡ ಸಂಜೆ ಸೂರ್ಯಾಸ್ತದ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸ್ಟಾರ್ಟಿಂಗಲ್ಲಿ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ. ಅಲ್ಲೇ ಪಕ್ಕದಲ್ಲೇ ಗೋಶಾಲಾ ಕೂಡ ಇದೆ. ಗೋಶಾಲಾ ನೋಡ್ತಾ ಇದ್ದಂಗೆ, ಗೋಗಳನ್ನು ನೋಡ್ತಾ ಇದ್ದಂಗೆ ಆಗಲೇ ನಮಗೆ ಮನಸ್ಸಿಗೆ ಹಿತ ಅನ್ಸೋಕ್ಕೆ ಸ್ಟಾರ್ಟ್ ಆಗೇ ಬಿಡುತ್ತೆ ಅಲ್ವಾ? ಈಗ ಇಸ್ಕಾನ್ ಟೆಂಪಲ್ಲಿನ ಎದುರಿಗೆ ಬಂದಿದ್ದೇವೆ. ಸೊ ಟೆಂಪಲ್ ಒಳಗೆ ಹೋಗೋಣ, ನೀವು ಕೂಡ ಬನ್ನಿ ನನ್ನ ಜೊತೆ. ಎಲ್ರಿಗೂ ಸ್ವಾಗತ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ವೈಟ್ ಮಾರ್ಬಲಿಂದ, ಹಾಗೆ ವೈಟ್ ಕಲರಿಂದ ತುಂಬ ಮನಸ್ಸಿಗೆ ಶಾಂತಿ ಅನಿಸತ್ತಲ್ವ, ಒಂಥರ ಸೂದಿಂಗ್ ಎಫೆಕ್ಟ್ ಕೊಡತ್ತಲ್ವ? ಹಾಗೆ ನೋಡ್ಕೊಂಡು ಬನ್ನಿ ಕಣ್ ತುಂಬ ನೀವೆಲ್ಲರೂ. ಹಾಗೆಯೇ ಇಸ್ಕಾನ್ ಟೆಂಪಲನ್ನು ಸ್ಥಾಪನೆ ಮಾಡಿದ ಸ್ವಾಮಿ ಪ್ರಭುಪಾದ ಅವರ ಮೂರ್ತಿಯನ್ನು ಕೂಡ ಇಲ್ಲಿಟ್ಟಿದ್ದಾರೆ. ನಿಜಕ್ಕೂ ಅವರೇ ಬಂದು ಕೂತಂಗಿದೆ ಅಲ್ವಾ, ಅಷ್ಟು ಚೆನ್ನಾಗಿದೆ. ಮಾಡಿ ಮೇಲೆ ಮಕ್ಕಳಿಗೆಲ್ಲ ಮಂತ್ರಗಳನ್ನು ಹೇಳಿಕೊಡ್ತಾ ಇದ್ರು, ಶ್ಲೋಕಗಳನ್ನು ಅದೆಲ್ಲ ಕೇಳ್ತಿದೆ ನೋಡಿ. ಅದರಿಂದ ನೋಡಿ ಅಲ್ಲಿ ಪಾಸಿಟಿವ್ ವೈಬ್ಸ್ ಎಷ್ಟು ಇತ್ತು ಅಂದರೆ ಮನಸ್ಸಿಗೆ ಎಷ್ಟು ಹಿತ ಅನ್ನಿಸ್ತು. ಸೈಲೆಂಟಾಗಿತ್ತು ಟೆಂಪಲ್ಲು, ಬರೀ ಮಂತ್ರೋಚ್ಚಾರಣೆ ಮಾತ್ರ ಕೇಳ್ತಾ ಇತ್ತು. ತುಂಬಾ ರಿಲ್ಯಾಕ್ಸ್ ಆಯಿತು, ನನಗಂತೂ ಶಾಂತಿ ಅನ್ನಿಸ್ತು. ಸಾರ್ಥಕ ಆಯಿತು ನಿಜಕ್ಕೂ ಅವತ್ತು ಹೋಗಿದ್ದು, ಖುಷಿಯಾಯಿತು. ಮತ್ತು ಮಾತಾಜಿ ಜಯಶ್ರೀಯವರು ನಮಗೆ ತಿಲಕ ಇಡ್ತಾ ಇದ್ದಾರೆ, ನನಗೆ ಮತ್ತು ನನ್ನ ಅಮ್ಮನಿಗೆ ಮತ್ತು ನನ್ನ ಮಗಳಿಗೆ ಕೂಡ. ಹಾಗೆ ಅಲ್ಲಿ ಕ್ರಮ ಉಂಟು, ಹೋದವರಿಗೆಲ್ಲ ಚಂದನದ ತಿಲಕವನ್ನು ಇಡ್ತಾರೆ ನೋಡಿ. ನಾನು ಅಮ್ಮ ಅಲ್ವಾ, ಹಾಗೆಯೇ ಒಮ್ಮೆ ನೋಡ್ಕೊಂಡು ಬನ್ನಿ. ಎಷ್ಟು ಚೆನ್ನಾಗಿದೆ ನೋಡಿ, ವಿಶಾಲವಾದ ಒಂದು ಟೆಂಪಲ್. ಸುತ್ತಲೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಕಥೆಗಳನ್ನು ಹೇಳುವ ಚಿತ್ರಗಳನ್ನು ಬರೆದಿದ್ದಾರೆ. ಹಾಗೆ ನೋಡಿ ಬಂದ ಭಕ್ತಾದಿಗಳಿಗೆಲ್ಲ ಚಂದನದ ತಿಲಕವನ್ನು ಇಡ್ತಾ ಇದ್ದಾರೆ, ತೀರ್ಥವನ್ನು ಕೂಡ ಕೊಡ್ತಾರೆ. ಹಾಗೆ ನಾನು ಕೂಡ ಈಗ ಈ ತಿಲಕದ ಹಿಂದಿನ ವಿಷಯವನ್ನು ಕೇಳಬೇಕು, ಯಾಕೆ ಇಡಲಾಗುತ್ತೆ ಇಲ್ಲಿ ಬಂದವರಿಗೆಲ್ಲ ಅಂತ. ಅದನ್ನು ಪ್ರಭುಜಿ ಶ್ರೀಕೃಷ್ಣ ಪ್ರಸಾದ್ ಅವರನ್ನು ಕೇಳೋಣ ಬನ್ನಿ. ಹಚ್ಚೋದು ಅಂತ ಭಗವಂತನ ಚರಣ ಚಂದನಸ್ಯ ಮಾತ್ಪುಣ್ಯಂ ತತ್ಫಲಂ ಪಾಪನಾಶನಂ. ಅಂದರೆ ಇದು ಚಂದನ ದೇವರ ಚರಣ, ಅದನ್ನು ಮುಟ್ಟಿಸೋದ್ರಿಂದ ನಮಗೆ ಅಕಾಲ ಮೃತ್ಯು ಬರುವುದು, ಅಂದರೆ ನಮ್ಮ ಬಾಡಿಗೆ ಫುಲ್ ಪ್ರೊಟೆಕ್ಷನ್ ಇರುತ್ತೆ. ತುಂಬ
ಕೇಶವಾಯನಮ ನಾರಾಯಣಾಯ ಮಾಧವಾಯನಮ ಗೋವಿಂದಾಯನಮ ವಿಷ್ಣುವಾಯನಮ ಮಧುಸೂದನಾಯ ತ್ರಿವಿಕ್ರಮಾಯ ವಾಮನಾಯ ವಿಶ್ವೇಂದ್ರನಾಯ ವಿಶ್ವೇಶ್ವರನ ಪದ್ಮನಾಭಾಯ ದಾಮೋದರ. ಹಾಗೆ ಶರೀರದ 12 ಭಾಗಕ್ಕೆ ನಾವು ತಿಲಕ ಹಚ್ಚಬೇಕು. ಈ ಥರ ಹಚ್ಚೋದರಿಂದ ನಮಗೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ, ನಮ್ಮ ಹೃದಯದಲ್ಲಿ ದೇವರು ವಾಸ ಮಾಡ್ತಾರೆ. ಹಾಗಾಗಿ ಎಲ್ಲರೂ, ಇದಕ್ಕೇನು ರೂಲ್ಸ್ ಇಲ್ಲ, ಯಾರು ಬೇಕಾದ್ರೆ ಹಚ್ಕೋದು. ಯಾರು ಚಂದನ ಹಚ್ಚಿ ಮರಣ ಹೊಂದಿದ್ರೆ ಅವ್ರು ದೇವರ ಲೋಕವನ್ನು ಹೋಗಿ ಅಷ್ಟು ಮಹತ್ವ. ಹಾಗೆಯೇ ಇಲ್ಲಿ ನೋಡಿ, ಕೃಷ್ಣನ ಕಥೆಗಳ ಸಾರಗಳನ್ನು ಹೇಳುವಂಥ ಬುಕ್ಗಳು ತುಂಬ ಇವೆ, ಬೇಕಾದರೆ ಕೊಂಡ್ಕೋಬೋದು ನೀವು. ಹಾಗೆಯೇ ದೇವರ ಪ್ರಸಾದವನ್ನು ಬಂದ ಭಕ್ತಾದಿಗಳಿಗೆಲ್ಲ ಹಂಚುತ್ತಾರೆ. ಅದನ್ನು ತಯಾರಿಸುವ ಒಂದು ಕಿಚನ್ ಕೂಡ ಎಷ್ಟು ಕ್ಲೀನಾಗಿದೆ ನೋಡಿ. ಹಾಗೆ ಊಟದ ಹಾಲ್ ಕೂಡ ತುಂಬಾ ವಿಶಾಲವಾಗಿದೆ, ಎಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರೆ ನೋಡಿ. ಅದುವೇ ಅಲ್ವಾ ಇಸ್ಕಾನ್ ಟೆಂಪಲಲ್ಲಿ ಯಾವಾಗಲೂ ಮೇಯ್ನಾಗಿ ಮಾತಾಡಿ ಜಯಶ್ರೀ ಅವ್ರ ಹತ್ರ ನನ್ನಮ್ಮ ಮಾತಾಡ್ತಾ ಇದ್ದಾರೆ. ಇನ್ನು ನಾವು ಅಲ್ಲಿಂದ ಹೊರಟೆವು ತುಂಬಾ ಖುಷಿಯಿಂದ. ಕೆಲವು ಭಕ್ತಾದಿಗಳು ನೋಡಿ ಕಾಯ್ತಾ ಇದ್ದಾರೆ, ಪೂಜೆ ಟೈಮ್ ಆಗಿತ್ತು. ಆಗ ಪೂಜೆ ತುಂಬಾ ಚೆನ್ನಾಗಿರುತ್ತಂತೆ. ಹಾಗೆಯೇ ಹೊರಾಂಗಣ ನೋಡಿ, ಇಡೀ ಟೆಂಪಲ್ ಉಂಟಲ್ವಾ ವೈಟ್ ಮಾರ್ಬಲಿಂದ ಮಾಡಿರುವಂಥದ್ದು, ಆ ವೈಟ್ ಕಲರೇ ಹಾಗೆ ಅಲ್ವಾ ಶಾಂತಿ ಮತ್ತು ಸಮಾಧಾನದ ಸಂಕೇತ ಅಲ್ವಾ. ಈ ಇಸ್ಕಾನ್ ಟೆಂಪಲ್ ಇರೋದು ಎಲ್ಲಿ ಗೊತ್ತಾ, ಮಂಗಳೂರಿನ ಕುಳಾಯಿಯಲ್ಲಿ ಬರುತ್ತೆ ಇದು. ಗೂಗಲ್ ಮ್ಯಾಪ್ ಇಲ್ಲಿದೆ ನೋಡಿ. ಹಾಗೆ 1 ಗಂಟೆ ಇಲ್ಲಿ ಕೂತು ಹೋಗುವಾಗ ಅನ್ನಿಸ್ತು, ಯಾವುದೇ ರೀತಿಯ ಕಷ್ಟ ಟೆನ್ಷನ್ ಏನೂ ಕೂಡ ನೆನಪಾಗದೆ ತುಂಬ ಹಿತ ಅನ್ನಿಸ್ತು, ಶಾಂತಿ ಸಮಾಧಾನ ಅನ್ನಿಸ್ತು, ರಿಲ್ಯಾಕ್ಸ್ ಆಯಿತು. ನಿಜಕ್ಕೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಹೀಗಿರುತ್ತೆ ಅಂತ. ಹಾಗೆ ಯಾರೆಲ್ಲ ನನ್ನ ವ್ಯೂವರ್ಸ್ ಇದ್ದೀರಾ ಸುರತ್ಕಲ್ಲಲ್ಲಿದ್ದರೆ ಒಮ್ಮೆ ಭೇಟಿ ಕೊಡಿ, 1 ಗಂಟೆ ಕೂತೋಗಿ, ತುಂಬಾ ಶಾಂತಿ ಸಮಾಧಾನ ಸಿಗುತ್ತೆ. ಹಾಗೆ ಔಟ್ಸೈಡಿಂದ ಯಾರೆಲ್ಲ ಬಂದರೆ ಅವರು ಕೂಡ ಮಿಸ್ ಮಾಡದೆ ಒಮ್ಮೆ ವಿಸಿಟ್ ಮಾಡಿ ಟೆಂಪಲನ್ನು, ಖುಷಿಯಾಗತ್ತೆ. ಹಾಗೆಯೇ ಒಂದು ಲೈಕ್ ಕೊಡಲೇಬೇಕಲ್ವಾ ಇದನ್ನು ಶೇರ್ ಮಾಡಿದ್ದಕ್ಕೆ, ಎಲ್ರಿಗೂ ಶೇರ್ ಮಾಡಿ ಆದಷ್ಟು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಯಾಕಂದರೆ ಇಂಥದ್ದೇ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಹಾಗೆ ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿವರೆಗೆ. ಟೇಕ್ ಕೇರ್, ಬಾಯ್.